ರಾಜ್ಯದಲ್ಲಿ ಈಗ ಒಂದಷ್ಟು ಬೆಳವಣಿಗೆಗಳು ಚರ್ಚೆಗಳು ಆಗ್ತಾ ಗಾದಿ ವಿಚಾರವಾಗಿ ಚರ್ಚೆ ಆಗ್ತಿದೆ ನಮ್ಮ ಜೊತೆಗೆ ಈಗ ಮಾಜಿ ಡಿ ಕೆ ಸುರೇಶ್ ಅವರು ಇದ್ದಾರೆ ಒಂದಷ್ಟು ವಿಚಾರಗಳ ಮಾತಾಡೋಣ ಸರ್ ಈಗ ಸಿಎಂ ಖಾಲಿ ಹುದ್ದೆ ಇಲ್ಲ ಖಾಲಿ ಇಲ್ಲ ಅನ್ನುವಂಥದ್ದು ಕೂಡ ಎಲ್ಲರೂ ಮಾತಾಡುವಂಥದ್ದು ಆದರೆ ತೆರೆಮರೆಯಲ್ಲಿ ಎಲ್ಲ ಒಂದು ಕಡೆ ಸಿಎಂ ಗಾದಿ ವಿಚಾರವಾಗಿ ಒಂದಷ್ಟು ಪೈಪೋಟಿ ನಡೀತಿದೆ ಒಂದಷ್ಟು ಕಸರತ್ತುಗಳು ನಡೀತಿದೆ ಅನ್ನುವಂಥ ಚರ್ಚೆಗಳು ಶುರುವಾಗಿದೆ ಬಹುಶಃ ವ್ಯರ್ಥವಾದಂಥ ಒಂದು ಪ್ರಯತ್ನ ಈಗಾಗಲೇ ಪಕ್ಷ ಮತ್ತು ಶಾಸಕರೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಬೆಂಬಲಕ್ಕೆ ನಿಂತಿದ್ದಾರೆ ಪಕ್ಷನೂ ಕೂಡ ಸ್ಪಷ್ಟಪಡಿಸಿದೆ ನಾವು ಎಂಥದ್ದೇ ಕಷ್ಟ ಬಂದರೂ ನಾವು ಮುಖ್ಯಮಂತ್ರಿಗಳ ಜೊತೆ ಇರ್ತೇವೆ ಅಂತೇಳಿ ಇದು ಕೇವಲ ಭಾರತೀಯ ಜನತಾ ಪಕ್ಷದವರು ಬೇಕಬೇಕು ಅಂತೇಳಿ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸ್ಬೇಕು ಅಂತೇಳಿ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಯತ್ನ ಈ ರಾಜಕೀಯ ಹುನ್ನಾರಕ್ಕೆ ಯಾರು ಕೂಡ ತಲೆನೂ ಕೆಟ್ಸ್ಕೋಬಾರ್ದು ಅದ್ರ ಬಗ್ಗೆ ಮಾತನಾಡೋದು ಕೂಡ ಬಹಳ ತಪ್ಪು ಸೊ ಹಾಗಾಗಿ ಇವತ್ತು ಪಕ್ಷ ಒಗ್ಗಟ್ಟಾಗಿದೆ ನಾಯಕರು ಒಗ್ಗಟ್ಟಾಗಿದ್ದಾರೆ ಒಬ್ಬರಿಗೆ ಇಬ್ಬರಿಗೆ ಮೂರು ಜನಕ್ಕೆ ಯಾರಿಗೋ ಒಂದಷ್ಟು ಜನಕ್ಕೆ ಆಸೆ ಇರ್ಬೋದು ಆದರೆ ಆಸೆ ಈಡೇರಿಸುವಂಥ ಕೆಲಸ ಶಾಸಕರು ಮತ್ತು ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಹೊರತು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಜೊತೆ ನಿಂತು ಕೈ ಜೋಡಿಸ್ಬೇಕು ಅಲ್ಲ ಇದು ಈ ಸನ್ನಿವೇಶ ಇದೆಯಾ ಖಾಲಿ ಇಲ್ಲದ ಸಂದರ್ಭದಲ್ಲಿ ನಾನು ಸಿಎಂ ಅನ್ನುವಂಥದ್ದು ಕೂಡ ಚರ್ಚೆಗಳು ಅಗತ್ಯ ಇದೆಯಾ ಬಂದು ತಿಳಿದಾಗೆ ಅವ್ರು ಆಗಲೇ ಸ್ಪಷ್ಟಪಡಿಸಿದ್ದಾರೆ ಯಾವ ವಿಚಾರವಾಗಿ ಅವರು ಹೇಳಿದ್ದಾವೆ ಅಂತಕ್ಕಂಥದ್ದನ್ನು ಕೂಡ ತಿಳಿಸಿದ್ದಾರೆ ಅವರೆಲ್ಲರೂ ಕೂಡ ಹಿರಿಯ ನಾಯಕರು ಅವ್ರಿಗೂ ಕೂಡ ಅವಕಾಶಗಳು ಸಿಗಬೇಕು ಆದರೆ ಖಾಲಿ ಇಲ್ಲದೆ ಇರೋದ್ರಿಂದ ಖಾಲಿ ಇಲ್ಲದೆ ಇರೋ ಹುದ್ದೆಗೆ ಪೈಪೋಟಿ ನಡೆಸೋದು ಸೂಕ್ತವಾದದ್ದಲ್ಲ ನೀವು ಮೊನ್ನೆ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದೆ ಐದು ವರ್ಷ ಸಿದ್ದರಾಮಯ್ಯವರೇ ಇರ್ತಾರೆ ಸೊ ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ ಈ ವಿಚಾರದಲ್ಲಿ ಅನ್ನುವಂಥ ಮಾತನ್ನು ಹೇಳಿದೆ ಏನು ಸರ್ ಆ ರೀತಿ ಇದೆಯಾ ಸನ್ನಿವೇಶಗಳು ಖಂಡಿತ ಮ್ಯಾಂಡೇಟ್ ಐದು ವರ್ಷಕ್ಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷದ ಹೈಕಮಾಂಡ್ ಕೂಡ ನೂರ ಮೂವತ್ತಾರು ಜನರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿ ಇವತ್ತು ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಮೊನ್ನೆ ನಡೆದಂಥ ಬೆಂಗ್ ದೆಹಲಿಯಲ್ಲಿ ನಡೆದಂಥ ಸಭೆನಲ್ಲೂ ಕೂಡ ನಮ್ಮ ನಾಯಕರುಗಳು ಮಾಧ್ಯಮಗಳಲ್ಲಿ ತಿಳಿಸಿದ್ದಾರೆ ನಾವು ಮುಖ್ಯಮಂತ್ರಿಗಳ ಜೊತೆ ಈ ಷಡ್ಯಂತ್ರಕ್ಕೆ ನಾವು ತಲೆಬಾಗದಿಲ್ಲ ಅನ್ನೋದನ್ನು ಅನ್ನೋದನ್ನ ವಿಚಾರ ತಿಳಿಸಿದ್ದಾರೆ ಸೊ ಹಾಗಾಗಿ ಅವರ ಸ್ಥಾನ ಚ್ಯುತಿ ಬರುವಂಥ ಸಮಸ್ಯೆ ಇಲ್ಲ ಆದರೂ ಗೊಂದಲ ಸೃಷ್ಟಿ ಆಗುತ್ತೆ ಅನ್ಸೋದಿಲ್ಲ ಈ ರೀತಿ ಹೇಳಿಕೆಗಳು ಸಹಜವಾಗಿ ನಿಮ್ಗೆ ಏನನ್ಸುತ್ತೆ ರಾಜಕಾರಣದಲ್ಲಿ ಗೊಂದಲಗಳು ಮಾಡಬೇಕು ಅಂತಾನೆ ಕೆಲವ್ರು ಇರ್ತಾರೆ ಏನು ಮಾಡೋಕ್ಕಾಗೋದಿಲ್ಲ ಕೆಲವರಿಗೆ ಗೊಂದಲಗಳಿಂದನೇ ನಾಯಕರಾಗಬೇಕು ಅಂತಕ್ಕಂಥದ್ದು ಇರ್ತದೆ ಕೆಲಸ ಮಾಡಿ ನಾಯಕರಾಗಬೇಕು ಅಂತ ಇರೋದಿಲ್ಲ ಗೊಂದಲಗಳನ್ನಾಗಿ ನಾಯಕರಾಗಬೇಕು ಅಂತ ಹಾಗಾಗಿ ಅದು ಅವಾಗ ಅವಾಗ ನಡೀತಾ ಇರ್ತದೆ ನಿಮ್ಮ ಪರವಾಗಿ